ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತು ಪ್ರಥಮ ಮುರಳಿ ಬಾಪ್ತಾದ ಮಧುಬನ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ತಂದೆಯು ನೀವು ಮಕ್ಕಳಿಗೆ ಈಜುವುದನ್ನು ಕಲಿಸಲು ಬಂದಿದ್ದಾರೆ ಇದರಿಂದ ನೀವು ಈ ಪ್ರಪಂಚದಿಂದ ಪಾರಾಗುತ್ತೀರಿ ನಿಮಗಾಗಿ ಪ್ರಪಂಚವೇ ಬದಲಾಗಿ ಬಿಡುತ್ತದೆ ಪ್ರಶ್ನೆ ಯಾರು ತಂದೆಗೆ ಸಹಯೋಗಿಗಳಾಗುವರೋ ಅವರಿಗೆ ಸಹಯೋಗದ ಪ್ರತಿಯಾಗಿ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ಯಾವ ಮಕ್ಕಳು ಈಗ ತಂದೆಗೆ ಸಹಯೋಗಿಗಳಾಗುವರು ಅವರನ್ನು ತಂದೆಯು ಈ ರೀತಿ ಮಾಡಿಬಿಡುತ್ತಾರೆ ಅವರಿಗೆ ಅರ್ಧ ಕಲ್ಪದವರೆಗೆ ಯಾರಿಂದಲೂ ಸಹಯೋಗವನ್ನು ಪಡೆಯುವ ಹಾಗೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನ ಸಹಯೋಗಿಗಳಾಗಲಿಲ್ಲವೆಂದರೆ ನಾನು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡಲಿ ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಅತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಏಕೆಂದರೆ ಬಹಳ ಮಕ್ಕಳು ತಿಳುವಳಿಕೆ ಹೀನರಾಗಿ ಬಿಟ್ಟಿದ್ದಾರೆ ರಾವಣನು ಬಹಳ ತಿಳುವಳಿಕೆ ಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ ಈಗ ತಂದೆಯು ನಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಯಾರಾದರೂ ಐ ಸಿ ಎಸ್ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಇವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದ್ದಾರೆಂದು ತಿಳಿಯುತ್ತಾರೆ ಈಗ ನೀವಂತೂ ನೋಡಿ ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತೀರಿ ಸ್ವಲ್ಪ ಆಲೋಚಿಸಿ ನಿಜವಾಗಿಯೂ ಓದಿಸುವವರು ಯಾರು ಓದುವವರು ಯಾರಾಗಿದ್ದಾರೆ ನಾವು ಕಲ್ಪ ಕಲ್ಪವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಶಿಕ್ಷಕ ಸದ್ಗುರುವಿನೊಂದಿಗೆ ಮಿಲನ ಮಾಡುತ್ತಾ ಇರುತ್ತೇವೆಂಬ ನಿಶ್ಚಯವೂ ಇದೆ ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೇವೆ ಶಿಕ್ಷಕರು ಸಹ ವಿದ್ಯೆಯನ್ನು ಓದಿಸಿ ಆಸ್ತಿಯನ್ನು ಕೊಡುತ್ತಾರಲ್ಲವೇ ನಿಮಗೂ ಸಹ ತಂದೆಯು ಓದಿಸಿ ನಿಮಗಾಗಿ ಪ್ರಪಂಚವನ್ನೇ ಪರಿವರ್ತನೆ ಮಾಡಿಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆ ಮಾಡುತ್ತಾರೆ ಅವರ ಮೂಲಕ ನೀವೀಗ ತಮ್ಮ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಹಳೆಯ ಪ್ರಪಂಚವು ಬದಲಾಗುತ್ತಿದೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನಾವೆಲ್ಲರೂ ಶಿವತಂದೆಯ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತೀರಿ ತಂದೆಯೂ ಸಹ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರಬೇಕಾಗುತ್ತದೆ ತ್ರಿಮೂರ್ತಿ ಚಿತ್ರದಲ್ಲಿಯೂ ಸಹ ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಎಂದು ತೋರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರು ಬೇಕು ಬ್ರಹ್ಮಾರವರಂತೂ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಿಲ್ಲ ಶಿವತಂದೆಯು ರಚಯಿತನಾಗಿದ್ದಾರೆ ನಾನು ಬಂದು ಯುಕ್ತಿಯಿಂದ ಹಳೆಯ ಪ್ರಪಂಚದ ವಿನಾಶ ಮಾಡಿಸಿ ಹೊಸ ಪ್ರಪಂಚವನ್ನಾಗಿ ಮಾಡುತ್ತೇನೆ ಎಂದು ತಿಳಿಸುತ್ತಾರೆ ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಜನಸಂಖ್ಯೆಯು ಕಡಿಮೆಯಾಗಲಿ ಎಂದು ಸರ್ಕಾರವು ಪ್ರಯತ್ನ ಪಡುತ್ತಿರುತ್ತದೆ ಆದರೆ ಕಡಿಮೆಯಂತೂ ಆಗುವುದಿಲ್ಲ ಯುದ್ಧಗಳಲ್ಲಿ ಕೋಟ್ಯಾಂತರ ಮಂದಿ ಸಾವನ್ನಪ್ಪುತ್ತಾರೆ ಆದರೆ ಮನುಷ್ಯರು ಕಡಿಮೆಯಾಗುತ್ತಾರೆಯೇ ಜನಸಂಖ್ಯೆಯಂತೂ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಇದು ನಿಮಗೆ ತಿಳಿದಿದೆ ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ನೀವೀಗ ತಮ್ಮನ್ನು ವಿದ್ಯಾರ್ಥಿಗಳೆಂದು ತಿಳಿಯುತ್ತೀರಿ ಮತ್ತು ಈಜುವುದನ್ನು ಕಲಿಯುತ್ತೀರಿ ನಮ್ಮ ದೋಣಿಯನ್ನು ಪಾರು ಮಾಡು ಎಂದು ಹೇಳುತ್ತಾರಲ್ಲವೇ ಅನುಭವಿಗಳು ಈಜುವುದನ್ನು ಕಲಿಸುತ್ತಾರೆ ಈಗ ನಿಮ್ಮ ಈಜು ನೋಡಿ ಹೇಗಿದೆ ಒಮ್ಮೆಲೆ ಮೇಲೆ ಹೊರಟು ಹೋಗುತ್ತೀರಿ ಮತ್ತೆ ಇಲ್ಲಿಗೆ ಬರುತ್ತೀರಿ ಎಷ್ಟು ಮೈಲಿಗಳು ಮೇಲೆ ಹೋದೆವೆಂದು ಅಲ್ಲಿ ತೋರಿಸುತ್ತಾರೆ ಆದರೆ ನೀವು ಆತ್ಮಗಳು ಎಷ್ಟು ಮೈಲಿಗಳಷ್ಟು ಮೇಲೆ ಹೋಗುತ್ತೀರಿ ಅವರದಂತೂ ಸ್ಥೂಲವಾದುದ್ದಾಗಿದೆ ಆದ್ದರಿಂದ ಎಣಿಕೆ ಮಾಡುತ್ತಾರೆ ನಿಮ್ಮ ಪರಮಧಾಮವು ಲೆಕ್ಕವಿಲ್ಲದಷ್ಟು ದೂರವಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಮನೆಗೆ ಹೊರಟು ಹೋಗುತ್ತೇವೆ ಅಲ್ಲಿ ಸೂರ್ಯ ಚಂದ್ರ ಮೊದಲಾದವರಿರುವುದಿಲ್ಲ ಅದು ನಮ್ಮ ಮನೆಯಾಗಿದೆ ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆಂದು ನಿಮಗೆ ಖುಷಿಯಿದೆ ಮನುಷ್ಯರು ಭಕ್ತಿ ಮಾಡುತ್ತಾರೆ ಮುಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ಮುಕ್ತಿಧಾಮದಲ್ಲಿ ಭಗವಂತನೊಂದಿಗೆ ಮಿಲನ ಮಾಡುವ ಪ್ರಯತ್ನ ಪಡುತ್ತಾರೆ ಅನೇಕ ಪ್ರಕಾರದ ಪ್ರಯತ್ನಗಳಂತೂ ಮಾಡುತ್ತಾರೆ ನಾವು ಜ್ಯೋತಿಯಲ್ಲಿ ಸಮಾವೇಶವಾಗಬೇಕೆಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಮುಕ್ತಿಧಾಮದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ ಮುಕ್ತಿಧಾಮದ ಬಗ್ಗೆ ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮಧುರಾತಿ ಮಧುರ ತಂದೆಯು ಬಂದಿದ್ದಾರೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಅದಕ್ಕಾಗಿ ಅರ್ಧಕಲ್ಪ ಪುರುಷಾರ್ಥ ಮಾಡಿದರೂ ಸಹ ಹೋಗಲು ಸಾಧ್ಯವಾಗಲಿಲ್ಲ ಜ್ಯೋತಿಯಲ್ಲಿ ಯಾರೂ ಸಮಾವೇಶವೂ ಆಗಲಿಲ್ಲ ಮುಕ್ತಿಧಾಮದಲ್ಲಿಯೂ ಹೋಗಲಿಲ್ಲ ಮೋಕ್ಷವನ್ನೂ ಪಡೆಯಲಿಲ್ಲ ಏನೆಲ್ಲ ಪುರುಷಾರ್ಥ ಮಾಡಿದರೋ ಅದು ವ್ಯರ್ಥವಾಯಿತು ನೀವೀಗ ಬ್ರಾಹ್ಮಣ ಕುಲಭೂಷಣರ ಪುರುಷಾರ್ಥವು ಸತ್ಯ ಸಿದ್ಧವಾಗುತ್ತದೆ ಈ ಆಟವು ಹೇಗೆ ಮಾಡಲ್ಪಟ್ಟಿದೆ ಈಗ ನಿಮ್ಮನ್ನು ಆಸ್ತಿಕರೆಂದು ಕರೆಯಲಾಗುತ್ತದೆ ತಂದೆಯನ್ನು ನೀವು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ತು ತಂದೆಯ ಮೂಲಕ ಸೃಷ್ಟಿ ಚಕ್ರವನ್ನೂ ಅರಿತುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಜ್ಞಾನವು ಯಾರಲ್ಲಿಯೂ ಇಲ್ಲ ಈ ದೇವತೆಗಳಲ್ಲಿಯೂ ಇರುವುದಿಲ್ಲ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಅವರನ್ನು ಹೇಗೆ ಕರೆದುಕೊಂಡು ಹೋಗುತ್ತಾರೆ ಎಷ್ಟೊಂದು ಮಂದಿ ಗುರುಗಳಿದ್ದಾರೆ ಅವರಿಗೆ ಅನುಯಾಯಿಗಳು ಎಷ್ಟೊಂದು ಮಂದಿಯಾಗುತ್ತಾರೆ ಸತ್ಯಸತ್ಯವಾದ ಸದ್ಗುರು ಶಿವತಂದೆಯಾಗಿದ್ದಾರೆ ಅವರಿಗಂತೂ ಚರಣಗಳಿಲ್ಲ ತಂದೆಯು ತಿಳಿಸುತ್ತಾರೆ ನನಗಂತೂ ಚರಣಗಳೇ ಇಲ್ಲವೆಂದ ಮೇಲೆ ನಾನು ಹೇಗೆ ಪೂಜೆ ಮಾಡಿಸಿಕೊಳ್ಳಲಿ ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ ಎಂದರೆ ನಿಮ್ಮಿಂದ ಪೂಜೆ ಮಾಡಿಸಿಕೊಳ್ಳಲಿ ಭಕ್ತಿ ಮಾರ್ಗದಲ್ಲಿ ಮಕ್ಕಳು ತಂದೆಯ ಕಾಲಿಗೆ ಬೀಳುತ್ತಾರೆ ವಾಸ್ತವದಲ್ಲಿ ತಂದೆಯ ಆಸ್ತಿಗೆ ಮಕ್ಕಳು ಮಾಲೀಕರಾಗಿದ್ದೀರಿ ಆದರೆ ನಮ್ರತೆಯನ್ನು ತೋರಿಸುತ್ತಾರೆ ಚಿಕ್ಕ ಮಕ್ಕಳು ಮೊದಲಾದವರು ಎಲ್ಲರೂ ಕಾಲಿಗೆ ಬೀಳುತ್ತಾರೆ ಇಲ್ಲಿ ತಂದೆಯು ತಿಳಿಸುತ್ತಾರೆ ನಿಮಗೆ ಕಾಲಿಗೆ ಬೀಳುವುದರಿಂದಲೂ ಬಿಡಿಸುತ್ತೇನೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ತಿಳಿಸುತ್ತಾರೆ ನೀವು ಮಕ್ಕಳು ನನ್ನ ಸಹಯೋಗಿಗಳಾಗಿದ್ದೀರಿ ನೀವು ಸಹಯೋಗಿಗಳಾಗದಿದ್ದರೆ ನಾನು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡಲಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸಹಯೋಗಿಗಳಾಗಿ ಮತ್ತೆ ನಾನು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ನಿಮಗೆ ಯಾರಿಂದಲೂ ಸಹಯೋಗ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಯಾರ ಸಲಹೆಯ ಅವಶ್ಯಕತೆಯೂ ಇರುವುದಿಲ್ಲ ಇಲ್ಲಿ ತಂದೆಯು ಮಕ್ಕಳ ಸಹಯೋಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ ತಂದೆಯು ಹೇಳುತ್ತಿದ್ದಾರೆ ಈಗ ಪತಿತರಾಗಬೇಡಿ ಮಾಯಿಯಿಂದ ಸೋಲನ್ನನುಭವಿಸಬೇಡಿ ಇಲ್ಲವಾದರೆ ಹೆಸರನ್ನು ಹಾಳು ಮಾಡುವಿರಿ ಮಲ್ಲ ಯುದ್ಧದಲ್ಲಿ ಯಾರಾದರೂ ಗೆಲ್ಲುತ್ತಾರೆಂದರೆ ವಾಹ ವಾಹ ಎನ್ನುತ್ತಾರೆ ಸೋಲನ್ನನುಭವಿಸುವವರ ಮುಖವು ಸಪ್ಪೆಯಾಗಿ ಬಿಡುತ್ತದೆ ಮಕ್ಕಳು ಇಲ್ಲಿಯೂ ಸೋಲನ್ನು ಅನುಭವಿಸುತ್ತಾರೆ ಇಲ್ಲಿ ಸೋಲುವವರಿಗೆ ಮುಖ ಕಪ್ಪು ಮಾಡಿಕೊಂಡರೆಂದು ಹೇಳಲಾಗುತ್ತದೆ ಸುಂದರರಾಗಲು ಬಂದರು ಆದರೆ ಏನು ಮಾಡಿಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತೆ ಹೊಸದಾಗಿ ಆರಂಭಿಸಬೇಕಾಗುತ್ತದೆ ತಂದೆಗೆ ಸಹಯೋಗಿಗಳಾಗಿ ಮತ್ತೆ ಸೋಲನ್ನು ಅನುಭವಿಸಿ ಹೆಸರನ್ನು ಕೆಡಿಸುತ್ತಾರೆ ಇಲ್ಲಿ ಎರಡು ಗುಂಪುಗಳಿವೆ ಒಬ್ಬರು ಮಾಯೆಯ ಶಿಷ್ಯರು ಇನ್ನೊಬ್ಬರು ಈಶ್ವರನ ಶಿಷ್ಯರು ನೀವು ತಂದೆಯನ್ನು ಪ್ರೀತಿ ಮಾಡುತ್ತೀರಿ ವಿನಾಶಕಾಲೇ ವಿಪರೀತ ಬುದ್ಧಿಯವರೆಂದು ಗಾಯನವಿದೆ ನಿಮ್ಮದು ಪ್ರೀತಿ ಬುದ್ಧಿಯಾಗಿದೆ ಅಂದ ಮೇಲೆ ನೀವು ಹೆಸರನ್ನು ಕೆಡಿಸಬೇಡಿ ನೀವು ಪ್ರೀತಿ ಬುದ್ಧಿಯವರು ಮಾಯೆಯಿಂದ ಸೋಲನ್ನೇಕೆ ಅನುಭವಿಸುತ್ತೀರಿ ಸೋಲುವವರಿಗೆ ದುಃಖವಾಗುತ್ತದೆ ಗೆಲ್ಲುವವರು ಚಪ್ಪಾಳೆ ತಟ್ಟುತ್ತ ವಾಹ ವಾಹ ಎನ್ನುತ್ತಿರುತ್ತಾರೆ ನಾವಂತೂ ಶಕ್ತಿಶಾಲಿಗಳಾಗಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಅಂದ ಮೇಲೆ ಈಗ ಮಾಯಿಯನ್ನು ಖಂಡಿತ ಗೆಲ್ಲಬೇಕಾಗಿದೆ ತಂದೆಯೇ ತಿಳಿಸುತ್ತಾರೆ ದೇಹ ಸಹಿತವಾಗಿ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವನ್ನು ಮರೆಯುತ್ತಾ ಹೋಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಮಾಯೆಯು ನಿಮ್ಮನ್ನು ಸತೋಪ್ರಧಾನರಿಂದ ತಮೋಪ್ರಧಾನರನ್ನಾಗಿ ಮಾಡಿಬಿಟ್ಟಿದೆ ಈಗ ಪುನಃ ಸತೋಪ್ರಧಾನರಾಗಬೇಕು ಮಾಯಾಜೀತರು ಜಗಜ್ಜೀತರಾಗಬೇಕು ಇದು ಸೋಲು ಹಾಗೂ ಗೆಲುವು ಸುಖ ದುಃಖದ ಆಟವಾಗಿದೆ ರಾವಣ ರಾಜ್ಯದಲ್ಲಿ ಸೋಲನ್ನನುಭವಿಸುತ್ತಾರೆ ಈಗ ತಂದೆಯು ಪುನಃ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಒಬ್ಬ ಶಿವ ತಂದೆಯ ಜಯಂತಿಯೇ ಅತಿ ಶ್ರೇಷ್ಠ ಜಯಂತಿಯಾಗಿದೆ ಈಗ ನೀವು ಮಕ್ಕಳು ಈ ಲಕ್ಷ್ಮೀ ನಾರಾಯಣರಂತೆ ಆಗಬೇಕು ಸತ್ಯಯುಗದಲ್ಲಿ ಮನೆ ಮನೆಯಲ್ಲಿಯೂ ದೀಪಾವಳಿ ಇರುತ್ತದೆ ಎಲ್ಲರ ಜ್ಯೋತಿಯು ಬೆಳಗುತ್ತದೆ ಮೈನ್ ಪವರ್ನಿಂದ ಜ್ಯೋತಿಯು ಬೆಳಗುತ್ತದೆ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ಕುಳಿತು ತಿಳಿಸುತ್ತಾರೆ ತಂದೆಯ ವಿನಹ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದಾದ ಮಕ್ಕಳೇ ಎಂದು ಯಾರು ಕರೆಯುವರು ನಿಮಗೆ ಆತ್ಮಿಕ ತಂದೆಯೇ ಹೇಳುತ್ತಾರೆ ಹೇ ನನ್ನ ಮಧುರ ಮುದ್ದಾದ ಮಕ್ಕಳೇ ನೀವು ಅರ್ಧಕಲ್ಪದಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ತಂದೆಯೇ ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ನೀವು ಸಂಗಮಯುಗವನ್ನು ಕುರಿತು ಬಹಳ ಚೆನ್ನಾಗಿ ತಿಳಿಸಬಹುದು ತಂದೆಯು ಬಂದು ಹೇಗೆ ಎಲ್ಲಾ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಪ್ರಪಂಚದಲ್ಲಿ ಈ ಬೇಹದ್ದಿನ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ ಇದು ಬೇಹದ್ದಿನ ನಾಟಕವಾಗಿದೆ ಎಂಬುದನ್ನು ನೀವೇ ತಿಳಿದುಕೊಳ್ಳುತ್ತೀರಿ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಒಂದು ವೇಳೆ ಇದು ಬೇಹದ್ದಿನ ನಾಟಕವೆಂದು ಹೇಳಿದರೂ ಸಹ ನಾಟಕದ ವರ್ಣನೆಯನ್ನು ಹೇಗೆ ಮಾಡುವರು ನೀವಿಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತಿದ್ದೀರಿ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಅಂದಾಗ ನೀವೇ ನೆನಪು ಮಾಡಬೇಕು ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಅಲೆದಾಡುತ್ತೀರಿ ಎಷ್ಟು ದೂರ ದೂರದವರೆಗೆ ಗಂಗಾ ಸ್ನಾನ ಮಾಡಲು ಹೋಗುತ್ತೀರಿ ಒಂದು ಸರೋವರವಿದೆ ಅದರಲ್ಲಿ ಮುಳುಗಿದರೆ ದೇವತೆಗಳಾಗಿ ಬಿಡುತ್ತಾರೆಂದು ಹೇಳುತ್ತಾರೆ ನೀವೀಗ ಜ್ಞಾನ ಸಾಗರನಲ್ಲಿ ಮಿಂದು ಪರಿಷ್ಠೆಗಳಾಗಿ ಬಿಡುತ್ತೀರಿ ಯಾರಾದರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡರೆ ಇವರು ಹೇಗೆ ಫರಿಷ್ಠೆಯಾಗಿ ಬಿಟ್ಟಿದ್ದಾರೆಂದು ಹೇಳುತ್ತಾರೆ ಈಗ ನೀವೂ ಸಹ ರತ್ನವಾಗುತ್ತೀರಿ ಉಳಿದ ಮನುಷ್ಯರಿಗೆ ಹಾರುವುದಕ್ಕೆ ರೆಕ್ಕೆಗಳೇ ಇಲ್ಲ ಹೇಗೆ ಹಾರಲು ಸಾಧ್ಯ ಆತ್ಮವೇ ಹಾರುತ್ತದೆ ಆತ್ಮಕ್ಕೆ ರಾಕೆಟ್ ಎಂತಲೂ ಹೇಳುತ್ತಾರೆ ಇದು ಬಹಳ ಸೂಕ್ಷ್ಮವಾಗಿದೆ ಯಾವಾಗ ಎಲ್ಲ ಆತ್ಮಗಳು ಹೋಗುವರೋ ಆಗ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುವುದು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಿ ಇಲ್ಲಿ ನೀವು ವರ್ಣನೆಯನ್ನೂ ಮಾಡುತ್ತೀರಿ ಹೇಗೆ ವಿನಾಶವನ್ನು ನೋಡಲಾಗುತ್ತದೆಯೋ ಹಾಗೆಯೇ ಆತ್ಮಗಳ ಸಮೂಹವೂ ಸಹ ಹೇಗೆ ಹೋಗುತ್ತದೆ ಎಂಬುದನ್ನು ಸಹ ನೀವು ನೋಡಲು ಸಾಧ್ಯತೆ ಇದೆ ಹನುಮಂತ ಗಣೇಶ ಮೊದಲಾದವರು ಯಾರೂ ಇಲ್ಲ ಆದರೆ ಭಕ್ತರ ಭಾವನೆಯನುಸಾರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ತಂದೆಯಂತೂ ಬಿಂದುವಾಗಿದ್ದಾರೆ ಅವರ ವರ್ಣನೆಯನ್ನೇನು ಮಾಡುತ್ತೀರಿ ತಂದೆಯು ಅತಿ ಚಿಕ್ಕ ಬಿಂದುವಾಗಿದ್ದಾರೆಂದು ಹೇಳುತ್ತಾರೆ ಅವರನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಶರೀರವು ಎಷ್ಟು ದೊಡ್ಡದಾಗಿದೆ ಇದರಿಂದ ಕರ್ಮ ಮಾಡಬೇಕಾಗಿದೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ನಿಗದಿಯಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಆತ್ಮದಲ್ಲಿ ಹೇಗೆ ಪಾತ್ರವು ಅಡಕವಾಗಿದೆ ಎಂಬ ಜ್ಞಾನವಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಆಶ್ಚರ್ಯವಾಗಿದೆ ಆತ್ಮವೇ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಅದು ಮಿತವಾದ ನಾಟಕ ಇದು ಬೇಹದ್ದಿನ ನಾಟಕವಾಗಿದೆ ಬೇಹದ್ದಿನ ತಂದೆಯೇ ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಯಾರು ಒಳ್ಳೆಯ ಸೇವಾದಾರಿ ಮಕ್ಕಳಿದ್ದಾರೆಯೋ ಅವರು ಯಾರಿಗೆ ಹೇಗೆ ತಿಳಿಸಬೇಕೆಂದು ವಿಚಾರಸಾಗರ ಮಂಥನ ಮಾಡುತ್ತಿರುತ್ತಾರೆ ನೀವು ಒಬ್ಬೊಬ್ಬರಿಗೂ ತಿಳಿಸಿಕೊಡಲು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ ಆದರೂ ಸಹ ಬಾಬಾ ನಾವು ತಿಳಿದುಕೊಂಡೇ ಇಲ್ಲ ಎಂದು ಹೇಳಿಬಿಡುತ್ತಾರೆ ಯಾರಾದರೂ ಓದುವುದಿಲ್ಲವೆಂದರೆ ಇವರು ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ ನೀವು ನೋಡುತ್ತಿದ್ದೀರಿ ಇಲ್ಲಿಯೂ ಸಹ ಏಳು ದಿನಗಳಲ್ಲಿಯೇ ಕೆಲವರು ಬಹಳ ಖುಷಿಯಿಂದ ಬಂದು ನಾವು ತಂದೆಯ ಬಳಿ ಹೋಗಬೇಕೆಂದು ಹೇಳುತ್ತಾರೆ ಇನ್ನು ಕೆಲವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮನುಷ್ಯರಂತೂ ಕೇವಲ ಕಲ್ಲು ಬುದ್ಧಿ ಪಾರಸ ಬುದ್ಧಿಯವರಂದು ಹೇಳಿಬಿಡುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಆತ್ಮವು ಪವಿತ್ರವಾದಾಗ ಪಾರಸನಾಥನಾಗುತ್ತದೆ ಪಾರಸನಾಥನ ಮಂದಿರವೂ ಇದೆ ಸಂಪೂರ್ಣ ಚಿನ್ನದಿಂದಲೇ ಮಾಡಿರುವ ಮಂದಿರವಿರುವುದಿಲ್ಲ ಮೇಲೆ ಚಿನ್ನದ ಕೋಟಾವನ್ನು ಹಾಕಿರುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ಹೂದೋಟದ ಮಾಲೀಕನು ಸಿಕ್ಕಿದ್ದಾರೆ ಮುಳ್ಳುಗಳಿಂದ ಹೂಗಳಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಅಲ್ಲಾನ ಹೂದೋಟವೆಂದು ಗಾಯನವೂ ಇದೆ ಆರಂಭದಲ್ಲಿ ಒಬ್ಬರು ಮುಸಲ್ಮಾನರು ಧ್ಯಾನದಲ್ಲಿ ಹೋಗುತ್ತಿದ್ದರು ಅಲ್ಲಿ ಖುದಾನು ಹೂವನ್ನು ಕೊಟ್ಟರೆಂದು ಹೇಳುತ್ತಿದ್ದರು ನಿಂತು ನಿಂತಿದ್ದಂತೆಯೇ ಕೆಳಗೆ ಬೀಳುತ್ತಿದ್ದಾರೆ ಖುದಾನ ಹೂದೋಟವನ್ನು ನೋಡುತ್ತಿದ್ದರು ಅಂದಾಗ ಖುದಾನ ಹೂದೋಟವನ್ನು ತೋರಿಸುವವರು ಒಬ್ ಖುದಾನೇ ಇರಬೇಕಲ್ಲವೇ ಅನ್ಯರು ಹೇಗೆ ತೋರಿಸುವರು ನಿಮಗೆ ವೈಕುಂಠದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಖುದಾನೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಅವರಂತೂ ಅಲ್ಲಿರುವುದಿಲ್ಲ ನಿಮ್ಮನ್ನು ವೈಕುಂಠದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಖುಷಿಯಾಗುತ್ತದೆ ನಾವೀಗ ಸುಖಧಾಮದಲ್ಲಿ ಹೋಗುತ್ತೇವೆ ಅಲ್ಲಿ ದುಃಖದ ಮಾತಿರುವುದಿಲ್ಲ ಎಂದು ನಿಮಗೆ ಬಹಳ ಖುಷಿಯಾಗಬೇಕು ತಂದೆಯು ತಿಳಿಸುತ್ತಾರೆ ಧಾಮ ಶಾಂತಿ ಧಾಮವನ್ನು ನೆನಪು ಮಾಡಿ ಮನೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಆತ್ಮವು ಮನೆಗೆ ಹೋಗುವುದಕ್ಕಾಗಿಯೇ ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತದೆ ಜಪ ತಪ ಇತ್ಯಾದಿಗಳನ್ನು ಬಹಳಷ್ಟು ಮಾಡಿ ಪರಿಶ್ರಮ ಪಡುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ವೃಕ್ಷದಿಂದ ನಂಬರ್ ವಾರ್ ಆತ್ಮಗಳು ಬರುತ್ತಿರುತ್ತಾರೆ ಯಾವಾಗ ತಂದೆಯೇ ಇಲ್ಲಿದ್ದಾರೆ ಅಂದ ಮೇಲೆ ಮಧ್ಯದಲ್ಲಿಯೇ ಹೊರಟು ಹೋಗಲು ಹೇಗೆ ಸಾಧ್ಯ ನೀವು ಮಕ್ಕಳಿಗೆ ಪ್ರತಿನಿತ್ಯವೂ ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ ಎಂದು ತಿಳಿಸುತ್ತಿರುತ್ತಾರೆ ತಂದೆಯನ್ನು ಮರೆಯುವ ಕಾರಣವೇ ದುಃಖಿಯಾಗುತ್ತೀರಿ ಮಾಯೆಯೇ ಪೆಟ್ಟು ಬೀಳುತ್ತದೆ ಈಗಂತೂ ಸ್ವಲ್ಪವೂ ಪೆಟ್ಟು ತಿನ್ನಬಾರದು ಮುಖ್ಯ ಮಾತು ದೇಹಾಭಿಮಾನವಾಗಿದೆ ನೀವು ಇಲ್ಲಿಯವರೆಗೆ ಯಾವ ತಂದೆಯನ್ನು ಹೇ ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಿದ್ದೀರೋ ಆ ತಂದೆಯಿಂದ ನೀವೀಗ ಓದುತ್ತಿದ್ದೀರಿ ನಿಮ್ಮ ವಿಧೇಯ ಸೇವಕ ಶಿಕ್ಷಕನೂ ಆಗಿದ್ದಾರೆ ವಿಧೇಯ ಸೇವಕ ತಂದೆಯೂ ಆಗಿದ್ದಾರೆ ಹಿರಿಯ ವ್ಯಕ್ತಿಗಳು ಯಾವಾಗಲೂ ಪತ್ರದ ಕೆಳಗೆ ವಿಧೇಯ ಸೇವಕರೆಂದು ಬರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ನೋಡಿ ಹೇಗೆ ತಿಳಿಸಿಕೊಡುತ್ತೇನೆ ತಂದೆಗೆ ಸುಪುತ್ರರ ಮೇಲೆಯೇ ಪ್ರೀತಿ ಇರುತ್ತದೆ ಯಾರು ಕುಪುತ್ರರಿರುವರೋ ಅರ್ಥಾತ್ ತಂದೆಯ ಮಗುವಾಗಿ ಮತ್ತೆ ವಿರೋಧಿಗಳಾಗಿ ಬಿಡುವರೋ ವಿಕಾರದಲ್ಲಿ ಹೋಗುವರೋ ಅಂತಹ ಮಕ್ಕಳು ಜನಿಸದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ತಂದೆಯು ಹೇಳುತ್ತಾರೆ ಒಬ್ಬರ ಕಾರಣವಾಗಿ ಹೆಸರು ಎಷ್ಟೊಂದು ಕೆಡುತ್ತದೆ ಎಷ್ಟೊಂದು ಮಂದಿಗೆ ತೊಂದರೆಯಾಗುತ್ತದೆ ನೀವಿಲ್ಲಿ ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಿ ವಿಶ್ವದ ಉದ್ಧಾರ ಮಾಡುತ್ತಿದ್ದೀರಿ ಆದರೆ ನಿಮಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯೂ ಸಿಗುವುದಿಲ್ಲ ನೀವು ಮಕ್ಕಳು ಯಾರಿಂದಲೂ ಮನೆ ಬಿಡಿಸುವುದಿಲ್ಲ ನೀವು ರಾಜರಿಗೂ ಸಹ ಹೇಳುತ್ತೀರಿ ನೀವು ಪೂಜ್ಯ ಡಬಲ್ ಕಿರೀಟದಾರಿಗಳಾಗಿದ್ದೀರಿ ಈಗ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ ತಂದೆಯು ಈಗ ಪುನಃ ಪೂಜ್ಯರನ್ನಾಗಿ ಮಾಡುತ್ತಾರೆ ಎಂದರೆ ಆಗಬೇಕಲ್ಲವೇ ಇನ್ನು ಸ್ವಲ್ಪ ಸಮಯವು ಕಳೆಯಲಿ ನಾವಿಲ್ಲಿ ಯಾರಿಂದಲಾದರೂ ಲಕ್ಷ ಲಕ್ಷಗಳನ್ನು ತೆಗೆದುಕೊಂಡು ಏನು ಮಾಡುವುದು ಬಡವರಿಗೆ ರಾಜ್ಯಭಾಗ್ಯವು ಸಿಗುತ್ತದೆ ತಂದೆಯೇ ಬಡವರ ಬಂಧುವಾಗಿದ್ದಾರಲ್ಲವೇ ತಂದೆಯನ್ನು ಬಡವರ ಬಂಧುವೆಂದು ಏಕೆ ಹೇಳುತ್ತಾರೆ ಎಂಬುದನ್ನು ನೀವು ಅರ್ಥಸಹಿತವಾಗಿ ತಿಳಿದುಕೊಳ್ಳುತ್ತೀರಿ ಭಾರತವು ಸಹ ಎಷ್ಟು ಬಡ ದೇಶವಾಗಿದೆ ಅದರಲ್ಲಿ ನೀವು ಬಡ ಮಾತಿಯರಾಗಿದ್ದೀರಿ ಯಾರು ಸಾಹುಕಾರರಾಗಿದ್ದಾರೆಯೋ ಅವರು ಈ ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲ ಬಡವರು ಅಬಲೆಯರು ಎಷ್ಟೊಂದು ಮಂದಿ ಬರುತ್ತಾರೆ ಅವರ ಮೇಲೆ ಅತ್ಯಾಚಾರಗಳಾಗುತ್ತವೆ ತಂದೆಯು ತಿಳಿಸುತ್ತಾರೆ ಮಾತೆಯರನ್ನು ಮುಂದುವರಿಸಬೇಕು ಶಾಂತಿ ಯಾತ್ರೆಯಲ್ಲಿಯೂ ಮೊಟ್ಟ ಮೊದಲು ನೀವು ಮಾತೆಯರೇ ಇದ್ದೀರಿ ನಿಮ್ಮ ಬ್ಯಾಡ್ಜ್ ಬಹಳ ಸುಂದರವಾಗಿದೆ ಈ ಟ್ರಾನ್ಸ್ಲೇಟ್ನ ಚಿತ್ರವು ನಿಮ್ಮ ಬಳಿ ಇರಲಿ ಇದರ ಆಧಾರದ ಮೇಲೆ ಈ ಪ್ರಪಂಚವು ಬದಲಾಗುತ್ತಿದೆ ಕಲ್ಪದ ಹಿಂದಿನ ತರಹ ತಂದೆಯಿಂದ ಆಸ್ತಿಯೂ ಸಿಗುತ್ತಿದೆ ಎಂಬ ಮಾತನ್ನು ಎಲ್ಲರಿಗೂ ತಿಳಿಸಿಕೊಡಿ ಸೇವೆಯನ್ನು ಹೇಗೆ ಕಾರ್ಯದಲ್ಲಿ ತರುವುದು ಎಂದು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಇದರಲ್ಲಿ ಸಮಯವಂತೂ ಹಿಡಿಸುತ್ತದೆಯಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಮಾಡುವ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಂದೆಯೊಂದಿಗೆ ಸಂಪೂರ್ಣ ಪ್ರೀತಿಯನ್ನಿಟ್ಟು ತಂದೆಗೆ ಸಹಯೋಗಿಗಳಾಗಬೇಕು ಮಾಯೆಯಿಂದ ಸೋಲನ್ನನುಭವಿಸಿ ಹೆಸರನ್ನೆಂದೂ ಕೆಡಿಸಬಾರದು ಪುರುಷಾರ್ಥ ಮಾಡಿ ದೇಹ ಸಹಿತವಾಗಿ ಏನೆಲ್ಲವೂ ಕಾಣುತ್ತಿದೆಯೋ ಎಲ್ಲವನ್ನೂ ಮರೆಯಬೇಕು ಸೆಕೆಂಡ್ ಪಾಯಿಂಟ್ ಆಂತರ್ಯದಲ್ಲಿ ಖುಷಿ ಇರಲಿ ನಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ ತಂದೆಯು ವಿದೇಯ ಶಿಕ್ಷಕನಾಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಯೋಗ್ಯರು ಸುಪುತ್ರರಾಗಬೇಕು ಕುಪುತ್ರರಲ್ಲ ವರದಾನ ತ್ರಿಮೂರ್ತಿ ಸ್ವರೂಪದ ತಿಲಕ ಧಾರಣೆ ಮಾಡುವಂತಹ ಸಂಪೂರ್ಣ ವಿಜಯಿಯಾಗಿರಿ ವಿಶ್ಲೇಷಣೆ ಸ್ವಯಂನ ಸ್ಮೃತಿ ತಂದೆಯ ಸ್ಮೃತಿ ಮತ್ತು ಡ್ರಾಮಾದ ಜ್ಞಾನದ ಸ್ಮೃತಿ ಇದೇ ಮೂರು ಸ್ಮೃತಿಗಳಲ್ಲಿ ಇಡೀ ಜ್ಞಾನದ ವಿಸ್ತಾರ ಸಮಾವೇಶವಾಗಿದೆ ಜ್ಞಾನದ ವೃಕ್ಷಕ್ಕೆ ಈ ಮೂರು ಸ್ಮೃತಿಗಳಾಗಿವೆ ಹೇಗೆ ವೃಕ್ಷಕ್ಕೆ ಮೊದಲು ಬೀಜವಿರುತ್ತದೆ ಆ ಬೀಜದ ಮುಖಾಂತರ ಎರಡು ಎಲೆಗಳು ಹೊರಬರುತ್ತವೆ ನಂತರ ವೃಕ್ಷದ ವಿಸ್ತಾರವಾಗುವುದು ಹಾಗೆಯೇ ಮುಖ್ಯ ಬೀಜ ತಂದೆಯ ಸ್ಮೃತಿ ನಂತರ ಎರಡು ಎಲೆಗಳು ಅರ್ಥಾತ್ ಆತ್ಮ ಹಾಗೂ ಡ್ರಾಮಾದ ಇಡೀ ಜ್ಞಾನ ಈ ಮೂರು ಸ್ಮೃತಿಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯೀ ಭವದ ವರದಾನಿಯಾಗಿ ಬಿಡುವರು ಸ್ಲೋಗನ್ ಪ್ರಾಪ್ತಿಗಳನ್ನು ಸದಾ ಎದುರಿನಲ್ಲಿಟ್ಟಾಗ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಓಂ ಶಾಂತಿ